ಅತ್ತೆ ಈ ತರ ಮಾಡ್ತಿರೋದು ಮಿತುನ್ ಅವರಿಗೆ ಏನಾದರೂ ಗೊತ್ತಾದ್ರೆ ದೊಡ್ಡ ಅಡ್ವೆಟ್ ಆಗುತ್ತೆ ಗೋವಿಂದಣ್ಣ. ಬಿಟ್ರೆ ಅವರು ಆ ಪೋಸ್ಟರ್ ಅನ್ನ ಎಲ್ಲ ಕಡೆ ಅಂಟಿಸ್ಬಿಡ್ತಾರೆ. ಮೊದಲು ಅವ್ರನ್ನ ತಡಿಬೇಕು. ಮನೆಯವರು ಏನಾದರೂ ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡ್ರೋ ಏನೋ. ರಾಜಕ್ಕ ಅಲ್ಲೋಡ ಅಲ್ಲಿ ಗಿರಿಜಮ್ಮ ಬನ್ನಿ. ಅತ್ತೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಏನಿದೆಲ್ಲ ರಾಶಿ, ನೀನ್ ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಯಾಕೆಂದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು, ಅದಕ್ಕೆ ಬಂದೆ. ಯಾಕತ್ತೆ ಎಷ್ಟು ಹೇಳಿದ್ರು ನೀವು ಅರ್ಥನೇ ಮಾಡ್ಕೋತಾ ಇಲ್ಲ? ಗೋವಿಂದ, ನಾನು ನಿಂಗೇನು ಅನ್ಯಾಯ ಮಾಡಿದೀನಿ ಅಂತ ನನ್ನ ಬೆನ್ನ ಹಿಂದೆ ಬೀಳ್ತೀಯ ನೀನು? ನಾನು ನಿಂಗೇನು ತೊಂದರೆ ಮಾಡಿದೀನಿ? ಅತ್ತೆ ಸೊಸೆ ಮಧ್ಯೆ ಯಾಕೋ ತಂದಿರ್ತಾ ಇದೀಯಾ? ಅಲ್ಲ ಏನಂತ ಮಾತಾಡ್ತಿದ್ದೀರಾ ಗಿರಿಜಮ್ಮ? ನಾನೇನ್ ಮಾಡ್ದೆ ಅಂತ ಹಿಂಗ್ ಬೈತಾ ಇದ್ರಾ? ನನ್ನ ಜಾಗದಲ್ಲಿ ಮಿಥುನ್ ಸರ್ ಇದ್ದಿದ್ರೆ ಏನ್ ಮಾಡ್ತಿದ್ರು? ಅದನ್ನೇ ನಾನು ಮಾಡ್ತಾ ಇರೋದು. ಹಂಗು ಬಯಂಗಿದ್ರೆ ಬೈಕಳಿ, ನಂಗೇನ್ ಬೇಜಾರಿಲ್ಲ. ಅತ್ತೆ ಪ್ಲೀಸ್ ಮನೆಗೆ ಬನ್ನಿ, ಇದೆಲ್ಲ ಬೇಡ. ರಾಶಿ ಏನ್ ಮಾಡ್ತಿದೀಯ ನೀನು? ನನ್ನ ಪಡಿ ನಾನು ಬಿಟ್ಬಿಡು. ನಂಗ್ ಯಾಕ್ ಟಾರ್ಚರ್ ಕೊಡ್ತಾ ಇದೀಯ ನೀನು? ಈ ಮನೆಯಲ್ಲಿ ನನ್ ಸ್ವಾತಂತ್ರ್ಯನೇ ಇಲ್ವಾ? ಖಂಡಿತವಾಗ್ಲೂ ಇದೆ ಅತ್ತೆ, ಆದ್ರೆ ಆ ಸ್ವಾತಂತ್ರ್ಯನ ನೀವು ಒಳ್ಳೇದಕ್ಕೆ ಉಪಯೋಗಿಸ್ಕೋತಾ ಇಲ್ಲ. ನಿಮ್ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋತಾ ಇದೀರಾ. ನೆಮ್ಮದಿನ ನನಗೆ ನೀವೆಲ್ಲ ಏನ್ ನೆಮ್ಮದಿ ಕೊಟ್ಟಿದ್ದೀರಾ? ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ ಅಂತ ಕಟ್ ಹಾಕ್ತಾ ಇದ್ದೀರಾ. ಇಲ್ಲಿ ಏನಿದ್ರು ನಿಮ್ ಭಾವನೆಗಳಿಗೆ ಮಾತ್ರ ಬೆಲೆ, ನನ್ ಭಾವನೆಗಳಿಗೆ ಏನು ಬೆಲೆನೇ ಇಲ್ಲ ಅಲ್ವಾ? ನನ್ ಮಾತು ಯಾರು ಕೇಳಲ್ಲ. ಪ್ಲೀಸ್ ನನ್ ಪಾಡಿ ನನ್ನ ಬಿಟ್ಬಿಡಿ. ಬೇಡ ಅತ್ತೆ, ತುಂಬಾ ತಪ್ಪಾಡ್ತಾ ಇದ್ದೀರಾ. ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ನೀನ್ ನನಗೆ ಹೇಳ್ಕೊಡಕ್ ಬರ್ಬೇಡ ರಾಶಿ. ನಾನು ಯಾರ ಮಾತನ್ನು ಕೇಳಲ್ಲ, ನನಗೆ ನನ್ನ ಮಧುರ ಬೇಕು ಅಷ್ಟೇ. ಮಿಥುನ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ಕೋಪ ಮಾಡ್ಕೋತಾರೆ. ಮಾಡ್ಕೊಳ್ಳಿ ಬಿಡು. ಏನ್ ಮಾಡ್ತಾರೆ, ನನ್ನ ಮನೆಯಿಂದ ಆಚೆ ಹಾಕ್ತಾನ? ಒಳ್ಳೇದೆ, ಹಾಕ್ಲಿ ಬಿಡು. ಆಗ್ಲಾದ್ರೂ ನಾನು ನನ್ನ ಗೆಳತಿನ ನೆಮ್ಮದಿಯಿಂದ ಹುಡುಕ್ಬಹುದು. ಅಲ್ಲ ಗಿರಿಜಮ್ಮ, ಯಾವಾಗ ನೋಡಿದ್ರು ಅಳೋದು ಕೋಪ ಮಾಡ್ಕೊಳ್ಳೋದು, ಒಳ್ಳೆ ಮಕ್ಕಳಾಡ್ದಂಗ ಆಡ್ತಿರಲ್ಲ. ಬಾಯಿ ಮುಚ್ಚು ನೀನು ಗೋವಿಂದ, ಎಲ್ಲ ನಿನ್ನಿಂದಾನೆ ಆಗಿದ್ದು. ಹಾಲ್ ಕೊಡ್ತೀನಿ, ನೀರ್ ಕೊಡ್ತೀನಿ, ಮಾತ್ರೆ ಕೊಡ್ತೀನಿ ಅಂತ ಇನ್ನೊಂದ್ಸಲ ರೂಮ್ ಒಳಗ್ ಬಾ, ಮಾಡ್ತೀನಿ. ಇವ್ರನ್ನ ಭಯಬೇಡಿ ಅತ್ತೆ, ಇವ್ರು ನನ್ಗೆ ವಿಷಯ ಹೇಳಿಲ್ಲ ಅಂದಿದ್ರು. ನಾನು ತಿಳ್ಕೊತಾ ಇದ್ದೆ, ನಿಮ್ಮನ್ನ ತಡೀತಾ ಇದ್ದೆ. ಹೇಗೋ ಕಷ್ಟ ಇಲ್ಲ, ಮುಗೀತು ಅಂತ ಆರಾಮಾಗಿದ್ದೀವಿ. ಬನ್ನಿ ಅತ್ತ, ಮನೆಗೆ ಹೋಗೋಣ. ಹೌದೌದು, ನೀವೆಲ್ಲ ಆರಾಮಾಗಿದ್ದೀರಾ, ಆದ್ರೆ ನಾನು ನನಗೆ ನೆಮ್ಮದಿ ಇಲ್ಲ. ನನಗೆ ನನ್ನ ಮಧುರ ಸಿಗೋವರೆಗೂ ನೆಮ್ಮದಿ ಅನ್ನೋದನ್ನ ನಾನು ಕಾಣಲ್ಲ, ನಾನು ಆರಾಮಾಗಿರಲ್ಲ. ನನ್ನ ಕೆಲಸ ಇನ್ನು ಮುಗ್ದಿಲ್ಲ, ನೀವು ಹೊರಡಿ. ಅತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಯಾಕೆ ಇಷ್ಟ ಹಠ ನಿಮ್ಗೆ? ಇದು ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಮುಗ್ದಿರೋ ಅಧ್ಯಾಯನ ಮತ್ತೆ ಕೆದಕ್ಬೇಡಿ. ಮಿಥುನ್ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ನಿನಗೆ ನಿನ್ ಗಂಡ ಬೇಜಾರು ಮಾಡ್ಕೋತಾನೆ ಅನ್ನೋದೊಂದೇ ಯೋಚನೆ, ನನ್ ಬಗ್ಗೆ ಯೋಚನೆನೇ ಇಲ್ಲ ಅಲ್ವಾ? ನಿಮ್ ಬಗ್ಗೆ ಯೋಚನೆ ಇರೋದಕ್ಕೆ ಹೇಳ್ತಿರೋದು ಅತ್ತೆ. ಅತ್ತೆ ಇದೆಲ್ಲ ನಿಮ್ಗೊಳ್ಳೋದಕ್ಕೆ ಹೇಳ್ತಾ ಇರೋದು, ಇದೆಲ್ಲ ಮಾಡಿ ನೀವೇ ನಿಮ್ ಕೈಯಾರೆ ನಿಮ್ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇರೋದು. ನೀನೇ ಯೋಚನೆ ಮಾಡು ರಾಶಿ, ನೀನು ಸುರಕ್ಷಾ ಅಕ್ಕ ತಂಗಿರು. ಸುರಕ್ಷಾ ನಿನ್ನ ಕೆಟ್ಟೋಳು ಅಂತ ತಪ್ಪು ತಿಳ್ಕೊಂಡಿದ್ದಾಳೆ, ಅವಳ ಜೀವನನ ನೀನೇ ಹಾಳು ಮಾಡ್ತಿದ್ಯಾ ಅಂತ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಇದು ಸತ್ಯ ಅಲ್ಲ ಅಂತ ನೀನ್ ಸುರಕ್ಷಾ ಹೇಳ್ಬೇಕು. ಆದ್ರೆ ಸುರಕ್ಷಾ ಈಗ ದೂರ ಹೊರಟೋಗಿದ್ದಾಳೆ, ಅವಳ್ ಸತ್ ಹೋಗಿದ್ದಾಳೆ ಅಂತ ನೀನ್ ಅನ್ಕೊಂಡಿದ್ಯಾ? ಆದ್ರೆ ಅವಳು ಬದುಕಿದ್ದಾಳೆ ಅನ್ನೋ ನಿಜ ನಿನಗೀಗ ಗೊತ್ತಾಗತ್ತೆ. ಹೀಗಿದ್ದಾಗ ನೀನೇನ್ ಮಾಡ್ತಿದ್ದೆ? ಒಂದೇ ಒಂದ್ ಕ್ಷಣ, ಒಂದೇ ಒಂದ್ ಕ್ಷಣ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ರಾಶಿ. ನೀನ್ ಅವಳ ಹುಡ್ಕೊಂಡು ಹೋಗ್ತಿದ್ಯೋ ಇಲ್ವೋ? ನಿಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆನ ಸರಿ ಮಾಡ್ಕೋತಿದ್ದೆ ತಾನೆ? ಮಾತಾಡು. ನನ್ ಫೋನ್ ನಂಬರ್ ಯಾರು ಕೊಟ್ಟಿದ್ ನಿಮ್ಗೆ? ನನ್ ಫ್ರೆಂಡ್ ರಮ್ಯಾ ಅಂತ. ನಿಮ್ಗೊಳ್ ಪರಿಚಯನಾ? ನನ್ ಪೋಯಮ್ಸ್ ಎಷ್ಟೋ ಸರಿ ನನ್ಗೆ ಫಾರ್ವರ್ಡ್ ಆಗಿ ಬರುತ್ತೆ, ಕೆಲವರಂತೂ ಕೆಳಗಡೆ ಕಾವ್ಯ ನಮಾನೆ ತೆಗ್ ಬಿಟ್ಟಿರ್ತಾರೆ. ಕವಿತೆ ಬರೆಯೋದಕ್ಕೂ ಕ್ಲಾಸ್ ತಗೊಳ್ತಾರಾ? ಅದೆಲ್ಲ ಇನ್ಬಿಲ್ಟ್ ಟ್ಯಾಲೆಂಟ್, ಎಲ್ರು ಬರೆಯಕಾಗತ್ತೆ ಹೇಳಿ. ನೀವ್ ಇಷ್ಟಿಷ್ಟ ಉದ್ದ ಹೇಗ್ ಬರೀತಿರೋ? ಎಲ್ಲಾ ಸಂದರ್ಭಕ್ಕೂ ಬರೀತೀರಾ? ಓಎಸ್, ಎಲ್ಲಾ ಸಂದರ್ಭಕ್ಕೂ ಬರೀತೀನಿ. ನನಗೆ ದುಃಖ ಆದಾಗ, ನೋವಾದಾಗ, ಲವ್ ಆದಾಗ ಹೇಳ್ಕೊಳಕ್ ಡಾಕ್ಟ್ರು ಹೇಳ್ಕೊಳಕ್ ಆಗಲ್ಲ. ನಾನು ಯಾವ ಹಾಸ್ಪಿಟ್ಲಲ್ಲೂ ಕೆಲಸ ಮಾಡ್ತಿಲ್ಲ,
ಪರ್ಸನಲ್ ಕೇರ್ಟೇಕರ್ ಆಗಿದ್ದೀನಿ ಅಂತ ಹೇಗೆ ಹೇಳ್ಕೊಳ್ಳಿ? ವಾಸು ಅವರೇ, ಯಾಕೇನೋ ಮಾತಾಡ್ತಿಲ್ಲ, ನೀವೆಲ್ಲಿ ಕೆಲಸ ಮಾಡೋದು? ಅದು ಪುಷ್ಪ ಹಾಸ್ಪಿಟಲ್ ಅಂತ. ಓ, ವೆರಿ ಗುಡ್. ವರ್ಕಿಂಗ್ ಟೈಮಿಂಗ್ಸ್ ಎಲ್ಲ ಏನು? ನಮ್ದು 24/7. ಪೇಷಂಟ್ ಸೀರಿಯಸ್ ಆಗಿದ್ರೆ ಓಡ್ತಾ ಇರ್ಬೇಕಷ್ಟೇ. ಅದಕ್ಕ ನೀವು ಒಂದೊಂದ್ಸಲ ಫೋನೇ ಪಿಕ್ ಮಾಡಲ್ಲ? ಹೌದು. ಇಲ್ಲಿ ಯಾರ ಜೊತೆ ಇದ್ದೀರಾ ನೀವು? ಅದು ಫ್ರೆಂಡ್ಸ್ ಜೊತೆ ಇದ್ದೀನಿ. ಗುಡ್. ಯಾವ ಏರಿಯಾ? ಬನಶಂಕರಿ. ಓ, ಪ್ರೀತಿ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಬಾರ್ದು. ಆದ್ರೆ ನನ್ನ ಸಿಚುವೇಶನ್ ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಳ್ಳು ಹೇಳುವಾಗಿದೆ. ಫೀಲಿಂಗ್ ಸೋ ಗಿಲ್ಟಿ. ಯಾಕೆ ಒಂಥರ ಇದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಇಲ್ಲ, ಏನಿಲ್ಲ. ಅಂದ್ಹಾಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ? ಅಪ್ಪ ತೀರ್ಕೊಂಡು ಸುಮಾರು ವರ್ಷ ಆಯ್ತು. ಸಾರಿ. ಅಮ್ಮ? ಅಮ್ಮ ಊರಲ್ಲಿದ್ದಾರೆ, ಅವ್ರಿಗೆ ಬೆಂಗಳೂರು ಸೆಟ್ ಆಗಲ್ಲ, ನಾನು ಬರಲ್ಲ ಅಂತಾರೆ. ನಮ್ಮ ಅಜ್ಜಿ ತಾತನು ಹಾಗೆ ಅವಾಗ ಅವಾಗ ಊರಿಗೆ ಹೋಗ್ಬಿಡ್ತಾರೆ. 6 ತಿಂಗಳಾದ್ರೂ ಬರಲ್ಲ. ಅವ್ರನ್ನ ಕರ್ಸ್ಕೊಬೇಕು ಅಂದ್ರೆ ಸಕ್ಕ ಸರ್ಕಸ್ ಮಾಡ್ಬೇಕು. ನನ್ ಬಗ್ಗೆ ಅಂತೂ ನಿಮ್ಗೆ ಎಲ್ಲ ಗೊತ್ತು. ನಾವು ಪ್ರತಿ ಸಲ ಮಾತಾಡುವಾಗ ಚಾಟ್ ಮಾಡುವಾಗ ನಿಮಗ್ ಮಾತಾಡಕ್ಕೆ ನಾ ಚಾನ್ಸ್ ಕೊಟ್ಟಿಲ್ಲ. ನಾನೇ ವಟವಟ ಅಂತ ಮಾತಾಡ್ತಾ ಬರೀ ನನ್ ಬಗ್ಗೆ ನಾನೇ ಹೇಳ್ಕೊಳ್ತಾ ಇರ್ತೀನಿ. ನಿಮ್ ಬಗ್ಗೆ ನಾನು ಏನು ತಿಳ್ಕೊಂಡಿಲ್ಲ, ಅದಕ್ಕೆ ನಿಮ್ಗೆ ತುಂಬಾ ಕ್ವಶನ್ಸ್ ಕೇಳ್ದೆ. ನಿಮ್ಗೇನ್ ಬೇಜಾರಿಲ್ಲ ತಾನೆ? ಚಚ್ಚೆ, ಏನು ಬೇಜಾರಿಲ್ಲ. ಎಲ್ಲಿಗ್ ಬಂತು ನಾನು ಹೇಳಿದ ವಿಷಯ? ನೀನೇನು ಯೋಚನೆ ಮಾಡ್ಬೇಡ. ಬೆಂಗಳೂರಲ್ಲಿರೋ ಎಲ್ಲ ಲಾಯರ್ ಜೊತೆನು ಮಾತಾಡಿದೀನಿ. ನಾಳೆನೇ ಒಂದ್ ಲಾಯರ್ ಜೊತೆ ಬರ್ತೀನಿ. ಕೊಟ್ಟ ಮಾತು ತಪ್ಪಲ್ಲ ತಾನೆ? ನಿಜವಾಗ್ಲೂ ತಪ್ಪಲ್ಲ. ಥ್ಯಾಂಕ್ ಯು, ನಾನು ನಿಮ್ಮ ದಾರಿ ಕಾಯ್ತಾ ಇರ್ತೀನಿ. ಸರಿ. ಅಂದ್ರೆ ಕವಿತಾ, ಆಲ್ರೆಡಿ ನೀನು ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದ್ಯಾ? ಇಲ್ಲ ಅಣ್ಣ, ನಾಯಿ ಬೊಗಳುವಾಗ ಒಂದೊಂದು ಬಿಸ್ಕೆಟ್ ಹಾಕ್ತಾ ಇರಬೇಕು. ಇವಾಗ ನಾನು ಮಾಡಿದ್ದು ಅದನ್ನೇ. ಆದರೆ ನಾಳೆ ಅಷ್ಟರೊಳಗಡೆ ಏನಾದರೂ ಮಾಡಲೇಬೇಕಣ್ಣ, ಇಲ್ಲಾಂದ್ರೆ ಕವಿತಾ ಏನ್ ನೋಡ್ತಿದ್ಯಾ? ಅಣ್ಣ, ಆ ವಾಸು ನೋಡು, ಎಷ್ಟು ಫ್ರೀ ಆಗಿದ್ದಾನೆ. ಇವ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಅನ್ಮನಾನ ಏನು? ಅವನ್ ಅಬ್ಸರ್ವ್ ಮಾಡೋಣ. ಅವನ್ ಜೋಶು, ಅವನ್ ನಗು, ಇಷ್ಟೆಲ್ಲ ಫ್ರೀ ಆಗಿರೋದ್ ನೋಡಿದ್ರೆ ನಿಜವಾಗ್ಲೂ ಅವನು ಅವ್ರ ಅಮ್ಮನೇ ಮೀಟ್ ಮಾಡ್ಕೊಂಡ್ ಬಂದಿದ್ದಾನ? ಹಾ, ಹೋಗಿ ಮೀಟ್ ಮಾಡ್ಕೊಂಡ್ ಬಂದಲ್ಲ. ಇವನ್ ಜೋಶ್ ನೋಡ್ತಾ ಇದ್ರೆ ಇವನ್ ಯಾವ್ದೋ ಲವ್ ಅಲ್ಲಿ ಬಿದ್ದಿದ್ದಾನೆ ಅಂತ ಅನ್ಸುತ್ತೆ. ಹೌದು ಕವಿತಾ, ಇವನ್ ಈಗಲ್ಲ ತುಂಬಾ ದಿನದಿಂದ ಗಮನಿಸ್ತಿದ್ದೀನಿ. ಯಾವಾಗ ನೋಡಿದ್ರು ಫೋನ್ ಅಲ್ಲಿ ಮಾತಾಡ್ಕೊಂಡು ಒಬ್ಬೊಬ್ಬನೇ ನಗ್ತಿರ್ತಾನೆ. ಅಂದ್ರೆ ಖಂಡಿತ ಇಲ್ಲೇನೋ ನಡೀತಾ ಇದೆ. ಇವನ್ ಆಕ್ಟಿವಿಟೀಸ್ ಇಂದ ನಮ್ ಪ್ಲಾನ್ಗೆ ಪ್ರಾಬ್ಲಮ್ ಆಗ್ಬಾರ್ದು. ಇವನ್ ಮೇಲೆ ಒಂದ್ ಕಣ್ಣಿಟ್ಟಿರು. ರಾಶಿ, ಏನ್ ಹೇಳ್ತಿದ್ಯಾ? ಏನ್ ಸಮಸ್ಯೆ, ಸರಿಯಾಗಿ ಹೇಳು. ಹೇಳ್ತೀನಿ ಅಕ್ಕ, ಎಲ್ಲ ಹೇಳ್ತೀನಿ. ಅತ್ತೆ ತುಂಬಾ ದಿನದಿಂದ ಒಂದ್ ಫೋಟೋ ಇಟ್ಕೊಂಡು ಅಳ್ತಾ ಇರೋದನ್ನ ನಾನು ನೋಡಿದ್ದೆ. ಒಂದ್ಸಲ ಹೋಗಿ ಅದ್ ಯಾರು ಅಂತ ಕೇಳಿದೆ. ಆಗ ಅತ್ತೆ, ಇವಳು ನನ್ನ ಫ್ರೆಂಡ್ ಮಧುರ ಅಂತ, ಇವಳ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ಆದ್ರೆ ಇವಳಿಗೆ ಬರ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಅಕ್ಕ, ಅವತ್ತು ನಂಗೆ ತಲೆ ಸುತ್ತ ಬಂತು ಅಂತ ಮಿಥುನ್ ಅವರು ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ರಲ್ಲ ಅಕ್ಕ, ಆ ಮಧುರ ಅವ್ರನ್ನ ನಾನಲ್ಲಿ ನೋಡಿದೆ. ಅವರು ಈಗ ಜೀವ ಇರೋ ಬೊಂಬೆ ಥರ ಇದ್ದಾರೆ. ಅವ್ರಿಗೀಗ ಮಾತಿಲ್ಲ, ಕತೆ ಇಲ್ಲ. ಸುಮಾರು ವರ್ಷಗಳಿಂದ ವೀಲ್ಚೇರಲ್ಲೇ ಇದ್ದಾರೆ. ಅವ್ರು ಬದುಕಿದ್ದಾರೆ ಅಂತ ಗೊತ್ತಾಗಿ ನಂಗೆ ತುಂಬ ಖುಷಿ ಆಯಿತು. ಅತ್ತೆ ಹತ್ರ ಈ ವಿಷಯ ಹೇಳಬೇಕು ಅಂತ ಓಡೋಡ್ ಬಂದೆ. ಆದರೆ ಅಷ್ಟರಲ್ಲಿ ಪ್ರಭಾಕರ್ ಮಾವಂಗೆ ಈ ವಿಷಯ ಗೊತ್ತಾಯಿತು. ಅವ್ರು ನನ್ನ ಕಟ್ಟಾಕಿದ್ರು. ಯಾವುದೇ ಕಾರಣಕ್ಕೂ ಅತ್ತೆಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ನನಗೆ ವಾರ್ನಿಂಗ್ ಕೊಟ್ರು. ವಾರ್ನಿಂಗಾ? ಯಾಕೆ? ಮಧುರವರು ಒಳ್ಳೆಯವರಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಅಕ್ಕ. ಅವರಿಂದ ಅತ್ತೆಗೆ ತುಂಬ ಅನ್ಯಾಯ ಆಗಿದೆಯಂತೆ. ನಮ್ಮ ಮನೆ ನೆಮ್ಮದಿ ಹಾಳಾಗಕ್ಕೆ ಅವರೇ ಕಾರಣ ಅಂತೆ. ಆದರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಕ್ಕ, ವೀಲ್ ಚೇರ್ ಮೇಲೆ ಆ ಪರಿಸ್ಥಿತಿಲಿ ಕೂತ್ಕೊಂಡಿರೋ ಹೆಂಗಸು ನಮ್ಮ ಮನೆಗೆ ಹೇಗೆ ತೊಂದರೆ ಕೊಡಕ್ಕೆ ಸಾಧ್ಯ? ಆದರೆ ಪ್ರಭಾಕರ್ ಮಾವ ಎಷ್ಟೇ ಹೇಳಿದ್ರೂ ನನ್ನ ಮನಸ್ಸು ತಡೀಲಿಲ್ಲ ಅಕ್ಕ. ಅತ್ತೆ ದಿನ ಕಣ್ಣೀರ್ ಇಡ್ತಿರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ಲಿಲ್ಲ. ಅಣ್ಣ, ಗಾಳಿಪಟ. ಅಣ್ಣ, ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾರೆ ಇದೇ ತರ ಗಾಳಿಪಟ ಹಾರಿಸ್ತಿದ್ವಿ. ನನ್ ಗಾಳಿಪಟ ಜಾಸ್ತಿ ಮೇಲೆ ಹೋಗುತ್ತೋ, ನಿನ್ ಗಾಳಿಪಟ ಜಾಸ್ತಿ ಮೇಲೆ ಹೋಗುತ್ತೋ ಅಂತ ನಮ್ಮಿಬ್ರು ಮಧ್ಯೆ ಕಾಂಪಿಟೇಷನ್. ನೆನ್ಪಿದೆ ನಂಗೆ, ನಾನೇನಾದ್ರೂ ನಿಂಗಿಂತ ಮೇಲೆ ಹಾರಿಸಿದ್ರೆ ಅಮ್ಮನ ಹತ್ರ ಚಾಡಿ ಹೇಳಿ ನನಗೆ ಹೊಡಿಸ್ತಿದ್ದೇನೆ. ಆದ್ರೂ ಚೈಲ್ಡ್ಹುಡ್ ಮೆಮೊರೀಸ್ ಎಷ್ಟು ಚೆನ್ನಾಗಿರುತ್ತಲ್ವಾ. ಅಕಸ್ಮಾತ್ ನಾನು ಮನೆ ಬಿಟ್ಟು ಹೋಗದೇ ಇದ್ದಿದ್ರೆ ಇನ್ನೂ ಎಷ್ಟು ಮೆಮೊರೀಸ್ ಕ್ರಿಯೇಟ್ ಆಗ್ತಿತ್ತು. ಏನೋ ಮಾಡೋಕ್ಕಾಗಲ್ಲ ಬಾಬು, ನಾವಿಬ್ರು ಎಷ್ಟು ದಿನ ಆದ್ಮೇಲೆ ಮೀಟ್ ಮಾಡಬೇಕು ಅಂತ ಬರ್ದಿತ್ತೋ ಏನೋ. ಇದನ್ನು ಬಿಟ್ಟಿಲ್ವಾ ನೀನು ಬಾಬು? ಅದನ್ನ ಯಾಕೆ ಬಿಸಾಕ್ದೆ? ಅದು ನನ್ನ ಫಸ್ಟ್ ವೈಫು. ಅಣ್ಣ, ಸಿಗರೇಟ್ ಹುಡಿಯೋದು ಆರೋಗ್ಯಕ್ಕೆ ಕೆಟ್ಟದು, ನಿನ್ ಹೆಲ್ತ್ಗೆ ಪ್ರಾಬ್ಲಮ್. ನಾನೇನು ಹೊಸದಾಗ ಸ್ಮೋಕ್ ಮಾಡ್ತಿದ್ದೀನಾ? ನನಗೆ ಅಭ್ಯಾಸ ಆಗೋಗಿದೆ, ಈಗ ಸಡನ್ ಆಗಿ ಬಂದು ಬಿಡು ಅಂದ್ರೆ ಹೇಗೆ ಸಾಧ್ಯ? ಅಣ್ಣ, ನಮಗೆ ಬೇಕೋ ಬೇಡವೋ
ಕೆಲವೊಂದನ್ನ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ.